ಕಿತ್ತೂರು ಅಂದ ತಕ್ಷಣ ಮೊದಲಿಗೆ ನಮಗೆ ನೆನಪಿಗೆ ಬರೋದು ಕಿತ್ತೂರು ರಾಣಿ ವೀರರಾಣಿ ಚೆನ್ನಮ್ಮನವರು ಸೊ ಅವರ ತ್ಯಾಗ ಬಲಿದಾನ ಹಾಗೂ ಬ್ರಿಟಿಷರ ವಿರುದ್ಧ ಟೊಂಕ ಕಟ್ಟಿನಿಂತ ಆ ವೀರ ಮಹಿಳೆಯ ಆ ಮಹಿಳೆಯನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆಕೆಯ ಇಡೀ ಬದುಕು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಿಯ ಮತ್ತು ಅನುಕರಣೀಯ ಸೊ ಚನ್ನಮ್ಮಾಜಿಯ ಪತಿ ಅಂದರೆ ಮಲ್ಲಸರ್ಜಾ ಅವರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು ಸೊ ಮಲ್ಲಸರ್ಜಾ ದೇಸಾಯಿಯವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಭಾವಿ ಮಠದಲ್ಲಿ ತಮ್ಮ ಪ್ರಾಣವನ್ನು ಬಿಡ್ತಾರೆ ಸೊ ಇಲ್ಲೇ ಅವರನ್ನು ಮಣ್ಣು ಮಾಡಲಾಗಿದೆ ಅಥವಾ ಅವರ ಸಮಾಧಿಯನ್ನು ಮಾಡಲಾಗಿದೆ ಅಂಥೇಳಿ ಒಂದು ವಾದ ಇದ್ದರೆ ಇಲ್ಲ ಆ ಸಮಾಧಿ ಬೇರೆ ಕಡೆ ಇದೆ ಇಲ್ಲಿ ಅವರು ಪ್ರಾಣವನ್ನು ಮಾತ್ರ ಬಿಡ್ತಾರೆ ಅಂಥೇಳಿ ಎರಡೂ ವಾದ ಇದೆ ಸೊ ನಾನೀಗ ಈ ಈ ಬಗ್ಗೆ ಈ ವರದಿಯನ್ನು ಕೊಡ್ತಾ ಹೋಗ್ತೀನಿ ತಾವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ರಿ ಇದು ಅಂದರೆ ಒಂದು ಒಂದು ಬೋರ್ಡನ್ನು ಹಾಕಿದ್ದಾರೆ ಇಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ಕಿತ್ತೂರು ರಾಣಿ ಚೆನ್ನಮಾಜಿಯ ಪತಿ ಮಲ್ಲಸರ್ಜ ಅವರು ಶ್ರೀ ದುರ್ದುಂಡೇಶ್ವರ ಕಾರುಣ್ಯದ ಕಂದನಾಗಿ ಭಕ್ತ ಶಿರೋಮಣಿ ಜಂಗಮ ಪ್ರಿಯ ಧರ್ಮ ಪರಾಯಣಿ ಕ್ರಾಂತಿವಿ ಕ್ರಾಂತಿಕಾರಿ ಪುರುಷ ಇವರು ತಮ್ಮ ಕೊನೆಯ ಕಾಲದಲ್ಲಿ ಶ್ರೀ ದುರ್ದುಂಡೇಶ್ವರ ಪಾದಗಳಲ್ಲಿ ಈ ದೇಹ ಲೀನವಾಗಬೇಕು ಎಂದು ಸಂಕಲ್ಪ ಮಾಡಿದರು ಆಗ ಮಲ್ಲಸರ್ಜನು ಮಲ್ಲಸರ್ಜರನ್ನು ಪೇಶ್ವೆಯರು ಪುಣೆಯ ಕಾರಾಗೃಹದಲ್ಲಿಟ್ಟು ಬ ಬಂಧಿಸಿಟ್ಟಿದ್ದರು ದೊರೆಗಳ ದೇಹಸ್ಥಿತಿ ಹದಗೆಟ್ಟಾಗ ಅವರನ್ನು ಆ ಪುಣೆಯಿಂದ ಅಂದರೆ ಪುಣೆಯ ಕಾರಾಗೃಹದಿಂದ ಬಿಡುಗಡೆ ಮಾಡಲಾಯಿತು ಪುಣೆಯಿಂದ ಅರಭಾವಿ ಮಠಕ್ಕೆ ಮಲ್ಲಸರ್ಜರನ್ನು ಕರೆತ ಕರೆತರಲಾಯಿತು ಈ ಆಘಾತದ ಸುದ್ದಿ ತಿಳಿದು ಸ್ವತಃ ರಾಣಿ ರುದ್ರಮದೇವಿಯ ದೇವಿಯವರಾಗಿರಬಹುದು ಮತ್ತು ರಾಣಿ ಚೆನ್ನಮ್ಮಾಜಿಯವರು ಕಿತ್ತೂರಿನಿಂದ ಇದೇ ಅರಭಾವಿ ಮಠಕ್ಕೆ ಬರ್ತಾರಂತೆ ಸೊ ಆಗ ಮಲ್ಲಸರ್ಜ ದೇಸಾಯಿಯವರು ಶ್ರೀ ದುರ್ದುಂಡೇಶ್ವರರ ದರ್ಶನ ಆಶೀರ್ವಾದವನ್ನು ಪಡೆದು ಪಾದೋದಕ ಮತ್ತು ಅಂಬಲಿಯನ್ನು ಸ್ವೀಕರಿಸಿ ಇದೇ ಕಟ್ಟೆಯ ಮೇಲೆ ಲಿಂಗೈಕ್ಯರಾದರು ಅಂದರೆ ಶಕ ಹದಿನೆಂಟುನೂರ ಹದಿನಾರರಲ್ಲಿ ಅವರು ಇಲ್ಲಿ ಲಿಂಗೈಕ್ಯರಾದರು ಅಂಥೇಳಿ ಒಂದು ಇಲ್ಲಿ ಬೋರ್ಡು ಹಾಕಲಾಗಿದೆ ಇದನ್ನು ಕಿತ್ತೂರು ಇತಿಹಾಸದಲ್ಲಿ ಅಂದಿನಿಂದ ಐತಿಹಾಸಿಕ ಕೇಂದ್ರಬಿಂದುವಾಗಿ ಈ ಜಾಗವನ್ನು ಗುರುತು ಮಾಡಲಾಗಿದೆ ಅಂಥೇಳಿ ಈ ಬೋರ್ಡು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ಪುರಾತತ್ವ ಇಲಾಖೆಯವರು ಒಂದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಆದರೆ ಈ ಮಲ್ಲಸರ್ಜದೇಸಾಯಿಯವರು ಈ ಸಮಾಧಿಯ ಜಾಗ ಎಲ್ಲಿದೆ ಈ ಇಲ್ಲಿ ಕೆಲವೊಂದಿಷ್ಟು ವಾದಗಳೇನಿದ್ದಾವೆ ಅಂತಂದರೆ ಅರಭಾವಿ ಮಠದಲ್ಲಿ ಅವರ ಅಂದರೆ ಅಲ್ಲಿ ಎಲ್ಲಿ ಪ್ರಾಣವನ್ನು ಬಿಟ್ಟರು ಈಗ ತಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಈ ಕಟ್ಟೆಯ ಮೇಲೆ ಅವರು ಪ್ರಾಣವನ್ನು ಬಿಡ್ತಾರೆ ಸೊ ಇಲ್ಲೇ ಇದೇ ಅವರ ಸಮಾಧಿ ಅಂತೇಳಿ ಕೆಲವೊಂದಿಷ್ಟು ವಾದಗಳಿದ್ದಾವೆ ಇಲ್ಲ ಇಲ್ಲಿ ಪ್ರಾಣವನ್ನು ಮಾತ್ರ ಬಿಟ್ಟರು ಅವರನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಸಮಾಧಿ ಮಾಡಲಾಯಿತು ಅಂಥೇಳಿ ಎರಡೂ ಬಗೆಯ ವಾದಗಳು ನಮ್ಮಲ್ಲಿ ಇವೆ ಸೊ ಈ ಬಗ್ಗೆ ನಮಗೀಗ ಮಾತಾಡಲಿಕ್ಕೆ ಈ ಭಾಗದ ಖ್ಯಾತ ಸಂಶೋಧಕರು ಹಾಗೂ ಕನ್ನಡ ಪ್ರಾಧ್ಯಾಪಕರು ಆಗಿರುವಂತಹ ಪ್ರೊಫೆಸರ್ ಸಿ ಕೆ ನಾವಲ್ಗಿ ಸರ್ ಅವರಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಯಾವ ವಾದ ಸರಿ ಅನ್ಸುತ್ತೆ ಯಾವ ವಾದಕ್ಕೆ ಸಾಕ್ಷಿ ಪುರಾದಗಳು ಪುರಾವೆಗಳಿದ್ದಾವೆ ಹಾಂ ನ ನಮಸ್ಕಾರ ಮಂಜುನಾಥ್ ಅವರೇ ಕಿತ್ತೂರು ಸಂಸ್ಥಾನದಲ್ಲಿ ಆ ಸಂಸ್ಥಾನದ ಕೊನೆಯ ದೊರೆ ರಾಜ ಮಲ್ಲಸರ್ಜ ರಾಜ ಮಲ್ಲಸರ್ಜನಿಗೆ ಇಬ್ಬರು ಹೆಂಡಂದಿರು ರುದ್ರಮ್ಮ ಮತ್ತು ಚೆನ್ನಮ್ಮ ಅಂತ ಹೇಳಿ ರುದ್ರಮ್ಮ ಚೆನ್ನಮ್ಮ ರಾಜ ಮಲ್ಲಸರ್ಜ ಇವರೆಲ್ಲ ರಾಜರುಗಳು ರಾಣಿಯರು ಆದ್ರೂ ಕೂಡ ಇವರು ಸಮಾಧಿಗಳು ಕಿತ್ತೂರಿನಲ್ಲಿ ಇಲ್ಲ ಕಿತ್ತೂರಿನ ಅನೇಕ ಜನ ವೀರರ ಕಿತ್ತೂರು ಸಂಸ್ಥಾನಕ್ಕಾಗಿ ಬಲಿದಾನಗೈದಂತಹ ವೀರರ ಹಲವು ಸಮಾಧಿಗಳು ಕಿತ್ತೂರಿನ ಕಲ್ಮಠದಲ್ಲಿದ್ದಾವೆ ಕೆಲವು ಚೌಕಿ ಮಠದಲ್ಲಿದ್ದಾವೆ ಕಿತ್ತೂರಿನ ಕಲ್ಮಠದಲ್ಲಿನೂ ಕೂಡ ಈ ರಾಜ ಮಲ್ಲಸರ್ಜನ ಸಮಾಧಿಯಾಗಲಿ ರುದ್ರಮ್ಮನ ಸಮಾಧಿಯಾಗಲಿ ಚೆನ್ನಮ್ಮನ ಸಮಾಧಿಯಾಗಲಿ ಇಲ್ಲ ಕಾರಣ ಏನು ಅಂತ ಕೇಳಿದ್ರೆ ರುದ್ರಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥದ್ದು ಸಂಗೊಳ್ಳಿಯಲ್ಲಿ ಹಾಗಾಗಿ ರುದ್ರಮ್ಮನ ಸಮಾಧಿ ಸಂಗೊಳ್ಳಿಯಲ್ಲಿ ಇದೆ ರಾಣಿ ಚೆನ್ನಮ್ಮ ಅವರು ಹೊಂಗಲದ ಕಾರಾಗ್ರದೊಳಗೆ ಇದ್ದುಕೊಂಡೇ ಅಲ್ಲಿನೇ ಪ್ರಾಣ ಬಿಟ್ಟರು ದುರ್ಮರಣ ಆಯಿತು ವೀರಮರಣ ಆಯಿತು ಇತ್ಯಾದಿ ಮಾತುಗಳನ್ನು ನಾವು ಹೇಳ್ತೇವೆ ಅಂದರೆ ಬೈಲ್ಹೊಂಗಲದಲ್ಲಿ ಚೆನ್ನಮ್ಮ ಅವರು ಪ್ರಾಣ ಬಿಟ್ಟಿದ್ದರಿಂದ ಅವರ ಸಮಾಧಿ ಬೈಲ್ಹೊಂಗಲದಲ್ಲಿ ಇದೆ ಹಾಗೆಯೇ ರಾಜ ಮಲ್ಲಸರ್ಜನನ್ನು ಪೇಶ್ವಾಯಿಗಳು ಬಂಧಿಸಿರ್ತಾರೆ ಬಂಧಿಸಿ ಪುಣೆಯ ಕಾರಾಗ್ರದಲ್ಲಿ ಇರಿಸಿರ್ತಾರೆ ಆಗ ಮಲ್ಲಸರ್ಜನೆಗೆ ಮರಣಾಂತಿಕವಾದಂಥ ರೋಗ ಬರ್ತದೆ ಹಾಗಾಗಿ ಹೊಸ ಅವರು ಪೇಶ್ವಾಯಿಗಳು ಅವರನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ಮೇಲೆ ಸಂಸ್ಥಾನದ ವೀರರು ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಕಿತ್ತೂರು ಕಡೆಗೆ ಕರ್ಕೊಂಡು ಬರ್ತಿರ್ತಾರೆ ದಾರಿಯಲ್ಲಿ ಅರಭಾವಿ ಮಠ ಆ ಮಠದ ಭಕ್ತರು ಕೂಡ ರಾಜ ಮಲ್ಲ ಅವರು ಆಮೇಲೆ ಅವರ ಇಚ್ಛೆಯ ಮೇರೆಗೆ ಮಠದ ಒಳಗಡೆಗೆ ಅವರನ್ನು ಕರ್ಕೊಂಡು ಬರ್ತಾರೆ ಬರೋದರಲ್ಲಿ ಪೂಜ್ಯರು ಅವರಿಗೆ ಆ ತೀರ್ಥವನ್ನು ಸೇವಿಸೋದಕ್ಕೆ ಹೇಳ್ತಾರೆ ತೀರ್ಥ ಸೇವಿಸುವಷ್ಟರಲ್ಲಿ ಅವರು ಪ್ರಾಣ ಬಿಟ್ಟು ಬಿಡ್ತಾರೆ ಪ್ರಾಣ ಬಿಟ್ಟರು ಅದಕ್ಕಾಗಿ ಅವರು ಪ್ರಾಣ ಬಿಟ್ಟಂತಹ ಜಾಗಿ ಅದನ್ನು ರಾಜ ಮಲ್ಲ ಕಟ್ಟಿ ಅಂತ ಇವತ್ತಿಗೂ ಕೂಡ ಕರೀತಾರೆ ಮತ್ತು ರಾಜ ಮಲ್ಲ ಸರ್ಜೆ ಪ್ರಾಣ ಬಿಟ್ಟದ್ದು ಅರಭಾವಿ ಮಠದಲ್ಲಿನೇ ಆ ನೆನಪಿಗಾಗಿನೇ ಕಟ್ಟೆಯನ್ನು ಕಟ್ಟಿಸಲಾಯಿತು ಅಂತ ಕೇಳಿ ಆರಂಭದ ಮಹಾಂತಪ್ಪಗಳು ಹೇಳ್ತಾರೆ ಈಗಿನ ಪೂಜ್ಯರು ಹೇಳ್ತಾರೆ ಅರ್ಭಾಮಿ ಸುತ್ತಮುತ್ತಲಿನ ಹಿರಿಯರು ನಾಗರಿಕರು ಎಲ್ಲರೂ ಕೂಡ ಹೇಳ್ತಾರೆ ರಾಜ ಮಲ್ಲಸರ್ಜೆ ಪ್ರಾಣ ಬಿಟ್ಟಿರತಕ್ಕಂಥ ಸ್ಥಳ ಅರಬಾಮಿ ಮಠ ಅಂಥೇಳಿ ಇದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಈಗ ಏನು ವಿಷಯ ವಿಚಾರ ಅಂತಂದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಥವಾ ಇತಿಹಾಸ ತಜ್ಞರು ಇಲ್ಲ ಅಲ್ಲಿ ಜಾಗ ಈ ಜಾಗ ಏನಿದೆ ಮಲ್ಲಸರ್ಜೆ ದೇಸಾಯಿಯವರ ಸಮಾಧಿ ಅಂಥೇಳಿ ಕೆಲವೊಂದಿಷ್ಟಿದೆ ಇನ್ನೊಂದೇನು ಅಂತಂದರೆ ಇಲ್ಲಿ ಮಲ್ಲಸರ್ಜ ದೇಸಾಯಿಯವರು ಪ್ರಾಣವನ್ನು ಮಾತ್ರ ಬಿಟ್ಟರು ಇಲ್ಲಿ ಸಮಾಧಿ ಇಲ್ಲ ಬೇರೆ ಕಡೆ ಇದೆ ಸೊ ಇದೇ ಸಮಾಧಿ ಅನ್ನೋದಕ್ಕೆ ಏನು ಪುರಾವೆಗಳಿದ್ದಾವೆ ಅಂತ ಈಗ ನನ್ನ ದೃಷ್ಟಿನಲ್ಲಿ ಸಾಮಾನ್ಯವಾಗಿ ಈ ರಾಜರುಗಳ ಸಮಾಧಿ ಅಂತ ಹೇಳಿದ್ರೆ ಒಂದು ಕಲ್ಲಿನ ಕಟ್ಟಡ ಕಟ್ಟಿರ್ತಾರೆ ಮತ್ತು ಒಳಗೆ ಈಶ್ವರಲಿಂಗ ಇಟ್ಟಿರ್ತಾರೆ ಇದು ಒಂದು ಆಮೇಲೆ ಬೈಲು ಹೊಂಗಲದಲ್ಲಿ ರಾಣಿ ಚೆನ್ನಮ್ಮನ ಸಮಾಧಿ ಅಂತ ಕೇಳಿದ್ರೆ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ ಕಪ್ಪು ಶಿಲೆಯ ಕಟ್ಟೆ ಅದರ ಮೇಲೆ ಚೆನ್ನಮ್ಮನ ಮೂರ್ತಿಯನ್ನು ಮಾಡಿದ್ದಾರೆ ಅದನ್ನು ನಾವು ಸಮಾಧಿ ಅಂತ ಕರಿತೀವಿ ಆದರೆ ಮಲ್ಲಸರ್ಜನ ಸಮಾಧಿ ಅಂದಾಗ ಬರೀ ಒಂದು ಕಟ್ಟೆಯ ಥರ ಇದೆ ಒಂದು ಉದ್ದನೆಯ ಕಲ್ಲಿದೆ ಒಂದು ಕಟ್ಟೆ ಮಾತ್ರ ಇದೆ ಇಲ್ಲಿ ಈಶ್ವರಲಿಂಗ ಇಲ್ಲ ಅಥವಾ ಅವರ ಮೂರ್ತಿ ಇಲ್ಲ ಹೀಗಾಗಿ ಅರಭಾವಿ ಮಠದಲ್ಲಿ ಅವರ ಸಮಾಧಿ ಇಲ್ಲ ಅಂತ ಕೆಲವು ಜನ ಇತಿಹಾಸ ತಜ್ಞರು ಇತರರು ಹೇಳತಕ್ಕಂಥ ಪ್ರಮೇಯ ಇದೆ ಆದರೆ ಇದೇ ಸಮಾಧಿ ಸ್ಥಳ ಅಂತ ನಾನು ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ ಯಾವ ರಾಜರುಗಳು ಪ್ರಾಣ ಎಲ್ಲಿ ಬಿಟ್ಟರೋ ಅಲ್ಲಿನೇ ಸಮಾಧಿಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಕಟ್ಟಡ ಕಟ್ಟಲಿಲ್ಲ ಆವತ್ತು ಆದರೆ ಈಶ್ವರಲಿಂಗ ಇಡಲಿಲ್ಲ ಯಾಕೆ ಇಡಲಿಲ್ಲನೋ ಗೊತ್ತಿಲ್ಲ ಆದರೆ ಪ್ರಾಣ ಬಿಟ್ಟ ಸ್ಥಳದಲ್ಲಿನೇ ರಾಜ ಮಲ್ಲ ಸರ್ಜನ ಸಮಾಧಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಯಾಕಂತಂದರೆ ಇವರನ್ನು ಅರ್ಭಾವಿಯಿಂದ ಕಿತ್ತೂರಿಗೆ ಒಯ್ದು ಕಿತ್ತೂರಿನ ಕಲ್ಮಠದಲ್ಲಿ ಸಮಾಧಿ ಮಾಡ್ಬೋದಾಗಿತ್ತು ದೊಡ್ಡ ಕೆಲಸ ಅಲ್ಲ ಅದು ಕಷ್ಟದ ಕೆಲಸ ಅಲ್ಲ ಕಿತ್ತೂರು ವೀರರಿಗೆ ಆದರೆ ಬ್ರಿಟಿಷರು ಒಂದಿಷ್ಟು ಬುದ್ಧಿವಂತ ಜನ ಈ ಅರ್ಭಾವಿಯಿಂದ ಕಿತ್ತೂರಿಗೆ ಇವರನ್ನು ಆ ಪಾರ್ಥಿವ ಶರೀರವನ್ನು ಸಾಗಿಸುವಷ್ಟರಲ್ಲಿ ಘರ್ಷಣೆ ಆಗ್ಬೋದಲ್ಲ ಗಲಾಟೆ ಆಗ್ಬೋದಲ್ಲ ಯಾಕಂದರೆ ಒಡದಾಟದ ಕಾಲ ಅದು ಸಂಘರ್ಷದ ಕಾಲ ಅದು ಯುದ್ಧದ ಕಾಲ ಅದಕ್ಕಾಗಿ ಅವರನ್ನು ಇಲ್ಲಿನೇ ಸಮಾಧಿ ಮಾಡಿದರು ಆ ಕಾರಣದಿಂದ ಅಂತ ಯಾಕಂದರೆ ಚೆನ್ನಮ್ಮನದು ಬೈಲೊಂಗಲದಲ್ಲಿ ರುದ್ರಮ್ಮನದು ಸಂಗೋಳಿ ಇಲ್ಲಿ ಹಾಗೆ ಶರಣರನ್ನು ತಗೊಳ್ಳಿ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು ಅಂತ ಅಲ್ಲೇ ಅವರ ಸಮಾಧಿಗಿದೆ ಆದರೆ ಅವರ ಮೊದಲ ಹೆಂಡತಿ ಗಂಗಾಂಬಿಕೆ ಇಲ್ಲಿ ಎಮ್ ಕೆ ಹುಬ್ಬಳ್ಳಿ ಮುಗ್ಟಕಾನ ಹುಬ್ಬಳ್ಳಿ ಇದೆಯಲ್ಲ ಅಲ್ಲಿಯ ನದಿಯಲ್ಲಿಯೇ ಅವರ ಸಮಾಧಿಗಿದೆ ಆಮೇಲೆ ಇನ್ನೊಬ್ಬ ಹೆಂಡತಿಯದು ತಂಗಡಿಗೆ ಎಲ್ಲಿದೆ ನೀಲಾಂಬಿಕೆಯದು ಹಿಂಗೆ ಶರಣರು ಕೂಡ ಎಲ್ಲಿ ಪ್ರಾಣ ಬಿಡ್ತಾರೆ ಅಲ್ಲೇ ಸಮಾಧಿ ಮಾಡಿದ್ದಾರೆ ಹಾಗೆಯೇ ವೀರರು ಕೂಡ ಯಾಕಂದರೆ ಆವತ್ತಿನ ಕಾಲ ಯುದ್ಧದ ಕಾಲ ಸಂಘರ್ಷದ ಕಾಲ ಜನ ಮನೆಗಳಲ್ಲಿ ದಂಗೆ ಆಗಬಾರ್ದು ಘರ್ಷಣೆ ಆಗಬಾರ್ದು ಅರಾಜಕತೆ ಉಂಟಾಗಬಾರ್ದು ಅಶಾಂತಿ ನೆಲೆಸಬಾರ್ದು ಅನ್ನುವ ಕಾರಣದಿಂದ ಬ್ರಿಟಿಷರು ಹಾಗೆ ಮಾಡ್ತಾ ಬಂದರು ಈ ಹಿನ್ನೆಲೆಯಲ್ಲಿ ರಾಜ ಮಲ್ಲ ಸರ್ಜೆ ಎಲ್ಲಿ ಪ್ರಾಣ ಬಿಟ್ಟ ಎಲ್ಲಿ ಅಂದರೆ ಅರಭಾವಿ ಮಠ ಗೋಕಾಕ್ ತಾಲೂಕಿನ ಅರಭಾವಿ ಮಠದಲ್ಲಿನೇ ಪ್ರಾಣ ಬಿಡ್ತಾರೆ ಆ ಪ್ರಾಣ ಬಿಟ್ಟಿರ್ತಕ್ಕಂಥ ಸ್ಥಳನೇ ಸಮಾಧಿ ಇನ್ನು ಬೇರೆ ಕಡೆಗೆ ಅವರ ಸಮಾಧಿಯನ್ನು ಹುಡುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಇವು ಏನು ಅಂತಂದರೆ ಸಂಶೋಧಕರಾಗಿರ್ತಕ್ಕಂಥ ಸಿ ಕೆ ನಾವಲ್ಗಿ ಅವರ ಮಾತುಗಳು ಈ ಬಾರಿಯಿಂದ ಏನು ಅಂತಂದರೆ ಕಿತ್ತೂರು ಉತ್ಸವವನ್ನು ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಆಯೋಜನೆಯನ್ನು ಮಾಡಿ ಆಚರಿಸ್ತಾ ಇದೆ ಆದರೆ ಅವರ ಪತಿಯ ಬಗ್ಗೆ ಇರುವಂತಹ ಅಂದರೆ ದೇಸಾಯಿ ಮಲ್ಲಸರ್ಜ ದೇಸಾಯಿಯವರ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಗೊಂದಲಗಳಿಗೆ ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಸೂಕ್ತವಾಗಿರ್ತಕ್ಕಂತಹ ಒಂದು ಸಂಶೋಧನೆಯನ್ನು ನಡೆಸಿ ಈ ಇತಿಹಾಸದಲ್ಲಿ ಏನು ಗೊಂದಲಗಳಿದ್ದಾವೆ ಅಂದರೆ ಮಲ್ಲಸರ್ಜ ದೇಸಾಯಿಯವರ ಸಮಾಧಿ ಜಾಗವೇ ಇದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಇಲ್ಲ ಬೇರೆಡೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಹಾಗಾದರೆ ನಿಜವಾಗಿಯೂ ಸಮಾಧಿ ಇರೋದು ಎಲ್ಲಿ ಈಗ ಸಿ ಕೆ ನಾವಲಿ ಅವರು ಹೇಳ್ತಿದ್ದಾರೆ ಇದೇ ಸಮಾಧಿ ಈ ಕಾರಣಗಳು ಕೂಡ ಕೊಟ್ಟರು ಈ ಕಾರಣಗಳಿಂದಾಗಿ ಇದು ಸಮಾಧಿ ಅಂತ ಅಂತ ಅಂಥೇಳಿ ಇದನ್ನು ಕೂಡ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಸೂಕ್ತವಾಗಿ ಗಮನಿಸಿ ಇದರ ಬಗ್ಗೆ ಸಂಶೋಧನೆಯನ್ನ ಮಾಡಿಸಬೇಕು ಮಾಡಬೇಕು ಅನ್ನೋದು ಈ ಭಾಗದ ಮತ್ತು ಕಿತ್ತೂರು ಭಾಗದ ಜನರ ಆಶಯ ನಾನು ಮಂಜುನಾಥ್ ಹುಡೇದ್ ವಿಸ್ತಾರ ನ್ಯೂಸ್ ಗೋಕಾಕ್ ವಿಸ್ತಾರ ನ್ಯೂಸ್ ನಿಖರ ಜನಪರ